ಬಿ ವೈ ವಿಜೇಂದ್ರ ಅವರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷಗಿರಿ ಸಿಕ್ಕ ಬೆನ್ನಲ್ಲೇ ಸಿಟಿ ರವಿ ಬೇಸರಗೊಂಡಿದ್ದಾರೆ ಅಲ್ಲದೆ ರಾಜ್ಯಾಧ್ಯಕ್ಷ ಹುದ್ದೆಯನ ವಿಜೇಂದ್ರಗೆ ನೀಡಿದ್ದಕ್ಕೆ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಏನು ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂಥ ಅವರು ತಾವು ನಡೆದು ಬಂದ ರಾಜಕೀಯ ಹಾದಿಮ್ ಹಾಗೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದ ಹಳೆ ನೆನಪುಗಳನ್ನು ಮೆಲುಕು ಹಾಕಿದರು ಅಲ್ಲದೆ ನಂಬಿಕೆ ಕುಸಿದ ದಿನ ಸಾರ್ವಜನಿಕ ಕ್ಷೇತ್ರದಿಂದ ದೂರ ಸರಿತೀನಿ ಎಸ್ ಸಿಟಿ ರವಿ ಮೇಲಿರುವಂಥ ನಂಬಿಕೆ ಕುಸಿತ ದಿನ ನಾನು ಸಾರ್ವಜನಿಕ ಜೀವನದಿಂದ ಅಂದರೆ ರಾಜಕೀಯ ನಿವೃತ್ತಿಯನ್ನು ಘೋಷಿಸೋದಾಗಿ ಸಿ ಟಿ ಅವರು ಹೇಳೋರೆ ಇತ್ತೀಚೆಗಷ್ಟೇ ಮೊನ್ನೆ ತಾನೇ ಮಾತಾಡ್ತಾನೆ ನಾನು ಸನ್ಯಾಸಿ ಅಲ್ಲ ಅನ್ನೋ ಪದವನ್ನು ಬಳಸಿದ್ರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಚರ್ಚೆ ನಡುವೆ ಯಡಿಯೂರಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟು ಯಡಿಯೂರಪ್ಪ ಅವ್ರು ಕಾಲಿಗೆ ಬಿದ್ದು ಬಂದಿದ್ರು ಆಶೀರ್ವಾದ ಪಡ್ಕೊಂಡು ಬಂದಿದ್ರು ಎಲ್ಲವೂ ಅಂದುಕೊಂಡಂತೆ ಆಗುತ್ತೆ ಸಿ ಟಿ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋ ಕಾರಣಕ್ಕಾಗಿಯೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಅವರನ್ನು ಕೆಳಗಿಳಿಸಲಾಗಿದೆ ಅನ್ನೋ ಚರ್ಚೆಗಳು ನಡೆದಿತ್ತು ಅಂದುಕೊಂಡಿದ್ದೆಲ್ಲ ಉಲ್ಟ ಹೀಗಾಗಿ ನಂಬಿಕೆ ಕುಸಿದ ದಿನ ಸಾರ್ವಜನಿಕ ಜೀವನದಿಂದ ಹಿಂದೆ ಸರಿತೇನೆ ಅಂತ ಹೇಳೋರೆ ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿಯಲ್ಲಿ ಮಾತನಾಡಿದ ಸಿಟಿ ರವಿ ನನ್ನ ಮತ್ತು ಪಕ್ಷದ ವಿಚಾರ ಸಿದ್ಧಾಂತ ಹಿಂದುತ್ವ ನೀವು ಸಂದರ್ಭಕ್ಕೆ ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಾ ಅದಕ್ಕೆ ಸ್ವತಂತ್ರ ಇದ್ದೀರಿ ಹಿಂದುತ್ವದ ಕಾರಣಕ್ಕಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಇದನ್ನು ನಾನು ಬಹಳ ಸಲ ಹೇಳಿದ್ದೇನೆ ಸಿದ್ಧಾಂತಕ್ಕಾಗಿ ಹೋರಾಟ ಮಾಡಿದ್ದೇನೆ ಸಿದ್ಧಾಂತದ ನಂಬಿಕೆ ಕಾರಣಕ್ಕಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದೇವೆ ಆ ನಂಬಿಕೆ ಕುಸಿದ ದಿನ ಸಾರ್ವಜನಿಕ ಕ್ಷೇತ್ರದಿಂದ ದೂರ ಹೋಗ್ತೀವಿ ಅಂದರು ಕೆಲವರಿಗೆ ಅಸಮಾಧಾನ ಇದೆ ಎಂದಿದ್ದ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆಗೆ ಗರಂ ಆದ ಸಿಟಿ ರವಿ ನಾನು ವ್ಯಕ್ತಿಗತ ಕಾರಣಕ್ಕಾಗಿ ರಾಜಕಾರಣ ಮಾಡಿದವನಲ್ಲ ಅಸಮಾಧಾನದ ಪ್ರಶ್ನೆ ಬರೋದಿಲ್ಲ ವೈಚಾರಿಕ ಹಿನ್ನೆಲೆಯಲ್ಲಿ ಹಿಂದುತ್ವಕ್ಕಾಗಿ ಮೂವತ್ತೈದು ವರ್ಷದ ಹಿಂದೆ ಬಿ ಜೆ ಪಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆಗ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಎಂಬ ಕನಸು ಇರಲಿಲ್ಲ ರಾಜ್ಯದಲ್ಲಿ ಆಗ ಇಬ್ಬರು ಎಮ್ ಎಲ್ ಎಗಳಿದ್ದರು ಅದರಲ್ಲಿ ಒಬ್ಬರು ಪಾರ್ಟಿ ಬಿಟ್ಟು ಹೋಗಿದ್ದರು ಯಡಿಯೂರಪ್ಪ ಒಬ್ಬರೇ ಎಮ್ ಎಲ್ ಎ ಆಗಿದ್ದ ಸಂದರ್ಭದಲ್ಲಿ ಬಿ ಜೆ ಪಿ ಆರಿಸ್ಕೊಂಡಿದ್ದೆ ಬಿಜೆಪಿ ಪಕ್ಷವನ್ನು ಆರಿಸ್ಕೊಂಡಿದ್ದು ಸಿದ್ಧಾಂತದ ಕಾರಣಕ್ಕಾಗಿ ಸಿದ್ಧಾಂತಕ್ಕಾಗಿ ವೈಯಕ್ತಿಕ ರಾಜಕಾರಣ ಮಾಡೋದೇ ಆಗಿದ್ದರೆ ಅವತ್ತು ಬಲವಾಗಿದ್ದ ಕಾಂಗ್ರೆಸ್ ಜನತಾ ಪಕ್ಷ ಸೇರ್ಬೋದಿತ್ತು ನಾನು ವಿಚಾರ ಮತ್ತು ಸಿದ್ಧಾಂತದ ಕಾರಣಕ್ಕಾಗಿ ಬಿ ಜೆ ಪಿ ಆರಿಸ್ಕೊಂಡೆ ಅಸಮಾಧಾನ ಎಂಬ ಪ್ರಶ್ನೆ ಇಲ್ಲ ಅಂತ ತಿರುಗೇಟನ್ನು ನಿರಾಣಿಯವರಿಗೆ ಕೊಟ್ಟವ್ರೆ ತಿರುಗೇಟು ನಿರಾಣಿಯವರಿಗೆ ವಿಜಯೇಂದ್ರ ಅವರ ಆಯ್ಕೆ ಆಗಿದ್ದಕ್ಕಲ್ಲ ಆದರೆ ಸಿಟಿ ರವಿಯವರೆಗೂ ಸಹಜವಾಗಿ ಇರುತ್ತಲ್ವ ಆಸೆಗಳು ಪಕ್ಷವನ್ನು ಬೆಳೆಸಬೇಕು ಕೇವಲ ಅಧಿಕಾರಕ್ಕಾಗಿ ಆಸೆ ಪಟ್ಟವರಲ್ಲ ಸಿಟಿ ರವಿ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿದರೆ ಪಕ್ಷವನ್ನು ಮತ್ತೊಂದು ಲೆವೆಲಿಗೆ ತೊಗೊಂಡೋಗ್ತೀನೋ ನಂಬಿಕೆ ಅವ್ರಿಗಿತ್ತು ಆ ನಂಬಿಕೆ ನುಚ್ಚು ನೂರಾಗಿದೆ ನಂಬಿಕೆ ಗೋಪುರ ಕುಸಿದು ಬಿದ್ದಿದೆ